Students, let us learn about meaning and significance of legends in this session. ವಿದ್ಯಾರ್ಥಿಗಳೇ ಲೆಜೆಂಡ್ ಎಂಬ ಇಂಗ್ಲಿಷ್ ಪದ ಲೆಜೆಂಡಾ ಎಂಬ ಲ್ಯಾಟಿನ್ ಭಾಷಾ ಮೂಲದಿಂದ ಬಂದಿದೆ. ಇದರ ಕನ್ನಡ ಅರ್ಥ ಕಥೆಗಳು ಎಂದಾಗುತ್ತದೆ. ಭಾರತೀಯರಿಗೆ ಕಥೆಗಳು, ಜಾನಪದ ಕಥೆಗಳು, ಕಾವ್ಯಗಳು, ಮಹಾಕಾವ್ಯಗಳು, ಪುರಾಣಗಳು, ವೃತ್ತಾಂತಗಳು ಐತಿಹಾಸಿಕ ಮೌಲ್ಯಗಳನ್ನು ಹೊಂದಿದ ಅನೌಪಚಾರಿಕ ಐತಿಹಾಸಿಕ ಆಧಾರಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಲೆಜೆಂಡ್ಸ್ ಎಂದರೆ ಎ ಟೆಕ್ಸ್ಟ್ಸ್ ಆಫ್ ಓರಲ್ ಟ್ರೆಡಿಷನ್ಸ್ ಅಂಡ್ ನರೇಟಿವ್ಸ್ ಆಫ್ ಹ್ಯೂಮನ್ ಆಕ್ಷನ್ಸ್, ಅಂದರೆ ಮಾನವ ಕುಲದ ಕಲೆ, ಇತಿಹಾಸ, ಸಂಸ್ಕೃತಿ, ಧರ್ಮಾಚರಣೆ, ನಂಬಿಕೆ, ಸಂಪ್ರದಾಯಗಳು ಮುಂತಾದ ಐತಿಹಾಸಿಕ ಸತ್ಯಗಳನ್ನು ವಿವರಿಸುವ ಮೌಖಿಕ ಸಂಪ್ರದಾಯ ನಂಬಿಕೆಗಳಾಗಿವೆ ಎನ್ನಬಹುದು. ಆದ್ದರಿಂದ ಲೆಜೆಂಡ್ಸ್ ಎಂದರೆ ದಂತಕತೆ ಅಥವಾ ಐತಿಹ್ಯ ಅಥವಾ ವೃತ್ತಾಂತಗಳ ಕಥೆ ಎಂದು ಅರ್ಥೈಸಬಹುದು. ದಂತಕತೆ ಐತಿಹ್ಯಗಳೆಂದರೆ ಒಂದು ಸ್ಥಳ, ವ್ಯಕ್ತಿ, ಘಟನೆ, ಸಾಹಿತ್ಯ, ಸಂಸ್ಕೃತಿ, ಮಹತ್ವ ಹೊಂದಿರುವ ಸಾಹಿತ್ಯ ಕೃತಿಗಳು, ಮೌಖಿಕ ಸಂಪ್ರದಾಯಗಳು ಆಗಿವೆ ಎನ್ನಬಹುದು. ಸಾಧು ಸಂತರ ಜೀವನ ಕಥೆಗಳು ಜನಸಾಮಾನ್ಯರು ಸಾಂಪ್ರದಾಯಿಕವಾಗಿ ನಂಬಿರುವ, ನಂಬುವ ಪರಂಪರಾಗತವಾದ ರೂಢಿ, ಸಂಪ್ರದಾಯ, ಆಚರಣೆಗಳು, ಐತಿಹ್ಯ, ಪುರಾಣ ಕಥೆಗಳನ್ನು ಲೆಜೆಂಡ್ಸ್ ಎಂದು ಹೇಳಬಹುದಾಗಿದೆ. ಬಹುಸಂಖ್ಯಾತ ಜನರು ಸತ್ಯ ಎಂದು ನಂಬಿರುವ ಗತಕಾಲದ ಇತಿಹಾಸ, ಪರಂಪರೆ, ಧರ್ಮಾಚರಣೆ, ನಂಬಿಕೆ, ಸಂಪ್ರದಾಯಗಳನ್ನು ತಿಳಿಸುವ ಕಥಾನಕಗಳು, ಮಹಾಕಾವ್ಯಗಳು, ವೃತ್ತಾಂತಗಳನ್ನು ಲೆಜೆಂಡ್ಸ್ ಎನ್ನಬಹುದು. ಐತಿಹಾಸಿಕ ಪ್ರಸಿದ್ಧಿಯ ವ್ಯಕ್ತಿ ತನ್ನ ಜೀವಮಾನದುದ್ದಕ್ಕೂ ನಾಡು, ನುಡಿ, ದೇಶ, ಸಂಸ್ಕೃತಿ ಮುಂತಾದ ಉದಾತ್ತ ಮೌಲ್ಯಗಳ ಪ್ರತಿಪಾದನೆ, ಏಳಿಗೆಗಾಗಿ ಮಾಡಿದ ದುಡಿತ, ಸೇವೆ, ಕೊಡುಗೆ, ಸಾಧನೆಯನ್ನೇ ದಂತಕತೆ ಎನ್ನಬಹುದು. ಸಿಗ್ನಿಫಿಕೆನ್ಸ್ ಆಫ್ ಲೆಜೆಂಡ್ಸ್ ಅಂದರೆ ದಂತಕಥೆಗಳ ಮಹತ್ವವನ್ನು ತಿಳಿಯುವುದಾದರೆ, ದಂತಕಥೆಗಳು ಐತಿಹ್ಯಗಳು, ಪುರಾಣಗಳು ಸಾಂಪ್ರದಾಯಿಕ ಐತಿಹಾಸಿಕ ಆಧಾರಗಳಾಗಿವೆ. ಆದುದರಿಂದ ಇವುಗಳಿಗೆ ಐತಿಹಾಸಿಕ ಮಹತ್ವ ಇದೆ. ಒಂದು ದೇಶ, ಜನಾಂಗಗಳ ನಂಬಿಕೆ, ಸಾಮಾಜಿಕ ಮೌಲ್ಯಗಳ ಪ್ರತಿನಿಧಿಗಳಾಗಿವೆ. ಸಾಂಪ್ರದಾಯಿಕ ಐತಿಹಾಸಿಕ ವಿವರಗಳನ್ನು ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ದೃಢಪಡಿಸುವಲ್ಲಿ ಯಶಸ್ವಿಯಾಗಿ ಜನಸಾಮಾನ್ಯರ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತವೆ. ರಾಮಾಯಣ, ಮಹಾಭಾರತ, ಜಾತಕ ಕಥೆಗಳು, ಪುರಾಣಗಳು, ಐತಿಹ್ಯಗಳು ಮುಂತಾದ ಲೆಜೆಂಡ್ಸ್ಗಳಲ್ಲಿ ಉಲ್ಲೇಖಗೊಂಡಿರುವ ಭೌಗೋಳಿಕ ಸ್ಥಳಗಳು ಸಾವಿರಾರು ವರ್ಷಗಳ ತರುವಾಯವು ತಮ್ಮ ಅಸ್ತಿತ್ವ ಉಳಿಸಿಕೊಂಡಿವೆ. ಉದಾಹರಣೆಗೆ ಕುರುಕ್ಷೇತ್ರ, ಇಂದ್ರಪ್ರಸ್ಥ, ಗೋಕರ್ಣ, ಕಿಷ್ಕಿಂಧೆ ಮುಂತಾದವುಗಳು. ದಂತಕಥೆಗಳು ಜನತೆಯ ನೀತಿ ಮಾರ್ಗ, ಸತ್ಯ, ಅಹಿಂಸೆ, ಸಹಕಾರ, ಮಾನವ ಪ್ರೇಮ, ಪಶು ಪಕ್ಷಿಗಳಿಗೆ ಉಪಚಾರ ಮುಂತಾದ ಮಾನವೀಯ ಜೀವನ ಮೌಲ್ಯಗಳಿಂದ ಕೂಡಿದ ನೈತಿಕ ಮಟ್ಟವನ್ನು ಹೆಚ್ಚಿಸುತ್ತವೆ. ನೀತಿ ಬೋಧಕ ಸಾಹಿತ್ಯ ಪ್ರಕಾರಗಳಾಗಿವೆ. ಒಟ್ಟಾರೆ ದಂತಕಥೆಗಳು ಸಾಹಿತ್ಯ, ಪುರಾಣ, ಇತಿಹಾಸ, ಪೌರಾಣಿಕ ಸತ್ಯ, ಧಾರ್ಮಿಕ ನಂಬಿಕೆಗಳ ಸಂಗಮವಾಗಿವೆ. ರಾಷ್ಟ್ರೀಯ ಸಾಂಸ್ಕೃತಿಕ ಮೌಲ್ಯ, ರಾಷ್ಟ್ರೀಯ ಗುಣ ನಿರ್ಧರಿಸುವಲ್ಲಿ ಮಹತ್ವವಾಗಿದ್ದು ದೇಶ ವಿದೇಶಗಳ ಮೇಲೆ ಸಾಂಸ್ಕೃತಿಕ ಪ್ರಭಾವ ಬೀರಿವೆ. ಸಾಂಸ್ಕೃತಿಕ ಬೃಹತ್ ಭಾರತ ನಿರ್ಮಾಣ ಮಾಡುವಲ್ಲಿ ಸಫಲವಾಗಿವೆ.